ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇದೀಗ ಫಲ್ಗುಣಿ ನದಿಯ ನೀರು ಕಲುಷಿತ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಕೈಗಾರಿಕೆಗಳ ಒಂದು ಕಲುಷಿತ ನೀರು ಫಲ್ಗುಣಿ ನದಿಗೆ ಬರ್ತಾ ಇದೆ. ಸೊ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಏನು ನೀರು ಕಲುಷಿತ ಆಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಯಾಗ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂತಹ ಜನರಿಗೆ ಇದೀಗ ಕುಡಿಯುವ ನೀರಿನ ಸಮಸ್ಯೆ ಒಂದೆಡೆ ಆದರೆ ಇನ್ನೊಂದೆಡೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವಂತಹ ಭೀತಿಯಲ್ಲಿ ಎದುರಾಗಿರುವಂಥದ್ದು. ಆದರೂ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವಾದಂತಹ ಧೋರಣೆ ತಾಳ್ತಾ ಇದ್ದಾರೆ ಎನ್ನುವಂತಹ ಆರೋಪ ಒಂದೆಡೆ ಕೇಳಿ ಬರ್ತಾ ಇರುವಂಥದ್ದು. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗೀಶ್ ಶೆಟ್ಟಿ ಜಪ್ಪವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ರು ಇದ್ದಾರೆ, ಸಂಘಟನೆಯ ಕೇಂದ್ರೀಯ ಮಂಡಳಿಯ ಕೋಶಾಧಿಕಾರಿಯಾದಂತಹ ಅಬ್ದುಲ್ ರಶೀದ್ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಎಸ್, ಹಾಗೆ ಯೋಗೀಶ್ ಶೆಟ್ಟಿ ಜಪ್ಪವರು, ಇದೀಗ ಏನಂತ ಹೇಳಿದ್ರೆ ಫಲ್ಗುಣಿ ನದಿಯ ನೀರು ಕಲುಷಿತ ಆಗಿರುವಂಥದ್ದು, ಆದರೆ ಕೆಲವು ಕೈಗಾರಿಕೆಗಳ ಒಂದು ಕಲುಷಿತ ನೀರು ಅದಕ್ಕೆ ಬಂದು ಈ ರೀತಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಏನು ಅಂತ ಇದು ವಿಷಯ ನೋಡಿ. ಯಾವುದೇ ಒಂದು ಮನುಷ್ಯರು ಬದುಕಬೇಕಾದ್ರೆ ಅಥವಾ ಜೀವಿಗಳು ಬದುಕಬೇಕಾದ್ರೆ ಅಲ್ಲಿಯ ನೀರಾಗಿರ್ಬೋದು, ಅಲ್ಲಿಯ ಪರಿಸರ ಉತ್ತಮ ರೀತಿಯಲ್ಲಿ ಇದ್ದರೆ, ಅದು ಕ್ಲೀನ್ನೆಸ್ ಇದ್ದರೆ ಮಾತ್ರ ಸಾಧ್ಯ. ಇತ್ತೀಚೆಗೆ ನಾವು ಫಲ್ಗುಣಿ ನದಿಯಲ್ಲಿ ಹಲವಾರು ಮೀನುಗಳು ಸತ್ತ ಸಂದರ್ಭದಲ್ಲಿ ಜನರಿಗೆ ಗಮನಕ್ಕೆ ಬಂತು. ಇಂಥ ಕಡೆಯಲ್ಲಿ ಮೀನುಗಳು ಸತ್ತಿದೆ, ಜೀವರಾಶಿಗಳು ಸತ್ತಿದೆ, ಆ ನೀರಿನಿಂದ ಹಾಳಾಗಿದೆ, ತೊಂದರೆ ಉಂಟು ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಕೂಡ ಮನಸ್ಸು ಅಲ್ಲಿ ಹೋಯಿತು. ಆ ರೀತಿಯಲ್ಲಿ ಆ ಸಂದರ್ಭ ಕೂಡಲೇ ಅಲ್ಲಿ ವಿಸಿಟ್ ಮಾಡಿದ ಅಧಿಕಾರಿಗಳು ಅದನ್ನು ನೀರನ್ನು ಟೆಸ್ಟ್ ಮಾಡೋ ಸಂದರ್ಭದಲ್ಲಿ NITKದು ಪ್ರೊಫೆಸರ್ ಶ್ರೀನಿಕೇತನ್ರವರು ಅವರು ಅದರ ಬಗ್ಗೆ ಟೆಸ್ಟಿಂಗ್ ಮಾಡಿದ ಸಂದರ್ಭದಲ್ಲಿ ಅವರು ಹೇಳಿದರು ಅದು ಪೇಕಲ್ ಕಾಲಿಫಾರ್ಮ್ ಅಂತ, ಅದರ ಕಾರಣದಿಂದಾಗಿ ಅದು ಆ ಮೀನುಗಳು ಸತ್ತಿದೆ ಅಂತ ಹೇಳಿದರು. ಅದು ಅದಕ್ಕೆ ಮಂಗಳೂರು ನಗರ ಪಾಲಿಕೆಯ ಇದು ಕೊಳಚೆ ನೀರು ಆಗಿರ್ಬೋದು, ಮತ್ತೊಂದು ಬೇರೆ ಎಲ್ಲ ಇದು ಅಂತ. ಆ ಸಂದರ್ಭದಲ್ಲಿ ಮಾಲಿನ್ಯ ಪರಿಸರ ಅಧಿಕಾರಿಯಾಗಿರುವಂಥ ರಾಜಶೇಖರ್ ಅವರು ಅದರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟರು. ಇದರ ಬಗ್ಗೆ ನಾವು ಕೂಡಲೇ ನಾವು ಎಲ್ಲ ಬೈಕಂಬಾಡಿ ಎಲ್ಲ ಫ್ಯಾಕ್ಟ್ರಿಗಳ ತ್ಯಾಜ್ಯಗಳನ್ನು ನಾವು ಪರಿಶೀಲಿಸ್ತಾ ಇದ್ದೇವೆ, ಕರೆಕ್ಟಾಗಿ ಸ್ವಲ್ಪ ಸಮಯದಲ್ಲೇ ಕರೆಕ್ಟಾಗಿ ಅದರ ಪಿಕ್ಚರ್ ಬರ್ಬೋದು ಅಂತ. ಆದರೆ ಅದಕ್ಕೋಸ್ಕರ ಈಗ ಮೊನ್ನೆ ಆ ನೀರು ಕಪ್ಪಾದ ನೀರನ್ನು ಸರಿ ಮಾಡಲಿಕ್ಕೆ ಕೆಮಿಕಲ್ ಹಾಕ್ಕೊಂಡು ಶುದ್ಧ ಮಾಡಿದರು. ಆದರೆ ನಿನ್ನೆ ನೋಡುವಾಗ ಪುನಃ ಕೂಡ ನಿನ್ನೆ ಕೂಡ ಆ ನೀರುಗಳು ಕಪ್ಪಾಗಿದ್ದಂದು ಕಂಡು ಬಂದಿದೆ. ಇದಕ್ಕೆ ಮೇನ್ ಕಾರಣ ಅಂದರೆ ನಾವು ಯಾವುದೇ ಒಂದು ಕೈಗಾರಿಕೆಗಳಿಗೆ ನಾವು ಅವಕಾಶ ಕೊಡೋ ಸಂದರ್ಭದಲ್ಲಿ ಆ ಕೈಗಾರಿಕೆ ಪರಿಸ್ಥಿತಿಯ ಅದೇ ಧಾರಣ ಶಕ್ತಿ ಆಗಿರ್ಬೋದು, ಆ ಕೈಗಾರಿಕಾ ಪರಿಸರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ನೀರುಗಳು ಯಾವ ರೀತಿಯಲ್ಲಿ ಅದರ ನೀರನ್ನು ಅದರ ವೇಸ್ಟೇಜ್ ವಾಟರ್ ಯಾವುದೇ ಒಂದು ಕೈಗಾರಿಕೆಗಳು ಅದರ ವೇಸ್ಟೇಜ್ ವಾಟರನ್ನು ಯಾವ ರೀತಿಯಲ್ಲಿ ಎಲ್ಲಿ ಅದನ್ನು ಬಿಡ್ತಾರೆ, ಅದನ್ನು ಯಾವ ರೀತಿಯಲ್ಲಿ ರೀಸೈಕ್ಲಿಂಗ್ ಮಾಡುವಂಥ ವ್ಯವಸ್ಥೆ ಉಂಟಾ, ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದರೆ ಇಂಥ ಸಮಸ್ಯೆ ಬರುವುದಿಲ್ಲ. ಇದಂದರೆ ಕೈಗಾರಿಕೆ ಸಂದರ್ಭದಲ್ಲಿ ಅವರು ಕೈಗಾರಿಕೆಯನ್ನು ಮಾಡ್ತಾರೆ, ಅವರು ಇವರು ಅಧಿಕಾರಿಗಳು ಅವರ ಏನೋ ತನ್ನ ಅವರ ಲಾಭಕ್ಕಾಗಿರೋ ಬೇರೆ ವಿಷಯದಲ್ಲಿ ಅವರಿಗೆ ಪರ್ಮಿಷನ್ ಕೊಡ್ತಾರೆ, ಆನಂತರ ಅದನ್ನು ಫಾಲೋಅಪ್ ಮಾಡೋದಿಲ್ಲ. ಅವರಿಗೆ ಒಂದು ತಿಂಗಳಿಗೆ ಒಂದು ಸಲನ ಅಥವಾ 3 ತಿಂಗಳಿಗೆ ಒಂದು ಸಲನ ಆ ಪರಿಸರ ಮಾಲಿನ್ಯ ಮಂಡಳಿಯ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಹೋಗಿ ವಿಸಿಟ್ ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ನೀವು ಅದಕ್ಕೆ ತನ್ನ ಜಾಗ್ರತೆಯನ್ನು ಮಾಡ್ತಾರೆ, ಅದನ್ನು ಮಾಡದಿಂದಾಗಿ ಇಂಥ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಓಕೆ, ಹಾಗೆ ಅಬ್ದುಲ್ ರಶೀದ್ ಅವರೇ, ಇದೀಗ ಏನು ಪರಿಸರ ರಕ್ಷಣೆ ಮಾಡುವಂಥದ್ದು ಅಥವಾ ಅರಣ್ಯ ರಕ್ಷಣೆ ಮಾಡುವಂಥದ್ದು ಮತ್ತು ಜಲಚರ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಒಂದು ಜವಾಬ್ದಾರಿ ಆಗಿರುವಂಥದ್ದು. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇದೀಗ ಆ ಒಂದು ಫಲ್ಗುಣಿ ನದಿಯ ನೀರು ಕಲುಷಿತ ಆಗಿರೋದ್ರಿಂದ ಎಷ್ಟೋ ಜಲಚರ ಪ್ರಾಣಿಗಳು ಸತ್ತು ಹೋಗ್ತಾ ಇದೆ. ಆದರೆ ರಕ್ಷಣೆ ಮಾಡುವಂಥದ್ದು ಅಂತ ಅಂದುಕೊಂಡಾಗ ಈ ರೀತಿ ಸತ್ತು ಹೋದ್ರೆ ಹೇಗೆ ಅಂತ ಅಂದರೆ, ಅಲ್ಲಿ ನಿಜವಾಗಿ ಅದು ಕುಡಿಯುವ ನೀರಿಗೆ ಬಳಕೆ ಮಾಡುವುದು ಸ್ಥಿರವಾಗಿ ನಿಲ್ಲುವ ನೀರು. ಅಲ್ಲಿ ರಾತ್ರಿ ಅವರು ಕಶ್ಮಲ ಮತ್ತು ಇವರು ಬಿಟ್ಟಿದ್ದರೆ ಕೆಮಿಕಲ್ ಆಗಲಿ, ಅದು ನೀರು ಕಪ್ಪಾಗಿ ಹಾಳಾಯಿತು. ಆಕ್ಸಿಜನ್ ಇಲ್ಲದೆ ಎಲ್ಲ ಅದರ ಜಲಚರ ಮೀನು ಗೀನೆಲ್ಲ ಸತ್ತೋಯಿತು. ಅದರ ನಂತರ ಅದು ಗೊತ್ತಾಗಿ ಇವರು ಅಧಿಕಾರಿಗಳು ಪರಿಸರ ಮಾಲಿನ್ಯದವರು ಎಲ್ಲ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದರು. ಆಗ ಮಂಗಳೂರು ನಗರ ಪಾಲಿಕೆಯಿಂದ ಅವರ ಡ್ರೈನೇಜಿದ್ದು ವೆರಿಫೈ ಮಾಡುವುದರಿಂದ ಬಿಟ್ಟರು ಎಂದು ರಿಪೋರ್ಟ್ ಬಂತು. ಅನಂತರ ಕೆಲವರು ಅದು ಫ್ಯಾಕ್ಟ್ರಿಗಳಿಂದ ಬಿಟ್ಟದ್ದು ಕೆಮಿಕಲ್ ಎಂದು ವಿಷಯ ಬಂತು ಸೆಜ್ಜಿನಿಂದ ಅಲ್ಲಿಂದ. ಅನಂತರ ಕಾರ್ಪೊರೇಷನ್ನವರು ಮೇಯರ್ ಅವರು ಇವರು ಎಲ್ಲ ಹೋಗಿ DC ಮತ್ತು ನಮ್ಮ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ಸರಿಯಾಗಿ ಕೂಲಂಕಷವಾಗಿ ಅದರ ಇನ್ಕ್ವೈರಿ ಮಾಡಬೇಕು, ಅದು ಯಾರೋ ತಪ್ಪಿಸ್ತಾರಾದರೆ ಅವರ ಮೇಲೆ ಆ್ಯಕ್ಷನ್ ತೆಗಿಬೇಕು ಎಂದು ಹೇಳಿತ್ತು.
ಅನಂತರ ಮೇಯರ್ ಇವರೆಲ್ಲ ಹೋಗಿ ಎಲ್ಲ ನಾವು ಪರಿಶೀಲನೆ ಮಾಡಿದ್ದೆವು, ನಮ್ಮ ನೀರು ಏನು ಅದರಲ್ಲಿ ಹೋಗ್ಲಿಲ್ಲ, ಅದು ಕೈಗಾರಿಕೆಯಿಂದ ಹೋದದ್ದು ಎಂದು ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಪರಿಸರ ಮಾಲಿನ್ಯ ಬೋರ್ಡ್ ಇದು ಕೆಲಸ ಏನಂದರೆ ಅದಕ್ಕಾಗಿ ಸ್ಪೆಷಲ್ ಡಿ ಸಿ ಅವರು 2-3 ಕಮಿಟಿ ಮಾಡಿ ಅದರ ರಿಪೋರ್ಟ್ 4-5 ದಿವಸದಲ್ಲಿ ಕೊಡಬೇಕೆಂದು ಕೂಡ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ರು. ಇಷ್ಟಾದರೂ ಕೂಡ ಪುನಃ ಅಲ್ಲಿ ನೀರು ಅದಕ್ಕೆ ಕೆಮಿಕಲ್ ಹಾಕಿ ನೀರು ಸ್ವಲ್ಪ ಸರಿ ಮಾಡಿದ್ರು, ಪುನಃ ಅದು ಕಪ್ಪಾಯಿತು ವಾಪಸ್. ಹಾಗಾದರೆ ಇವರ ಇನ್ಕ್ವೈರಿ ಏನಾಯಿತು, ಇವರು ಕಾರ್ಪೊರೇಷನ್ ಅವರು ಹೋಗಿ ಅಲ್ಲಿ ಎಲ್ಲ ನೋಡಿದ್ದೆವು ನಾವು, ಪರಿಚಯದ್ದೆವು, ನಮ್ಮದೇನು ತಪ್ಪಿಲ್ಲ ಹೇಳಿದ್ರು. ಹಾಗಾದ್ರೆ ಯಾರ್ದು ತಪ್ಪು? ಹಾಗಾದ್ರೆ ಸರ್ಕಾರ ಜಿಲ್ಲಾಡಳಿತ ಏನು ಮಾಡ್ತದೆ? ಇವರು ಏನು ಇಷ್ಟರ ತನಕ ಅದರ ವಿಷಯದಲ್ಲಿ ಏನು ಆಕ್ಷನ್ ತೆಗಿಲಿಲ್ಲ? ಹಾಗಾದ್ರೆ ನಾವು ಕೋರ್ಟಿಗೆ ಹೋಗ್ಬೇಕಾ ಈ ವಿಷಯದಲ್ಲಿ? ಮತ್ತೆ ನೀರು ಅಂದರೆ ಅದು ಕುಡಿಯುವ ನೀರು, ಅದು ಪರಿಸರ ಎಲ್ಲ. ಈಗ ಒಂದು ಪಂಚಾಯತ್ನಲ್ಲಿ ಒಂದು ಕೂಡ ಒಂದು ಕೊಳಚೆ ನೀರು ತೋಡಿನಲ್ಲಿ ಬಿಟ್ಟರೆ ಅವರು ಅದಕ್ಕೆ ಆಕ್ಷನ್ ತೆಗಿತಾರೆ. ನಿಮ್ಮ ಮದುವೆ ಹಾಲು ಈಗ ನೂರ್ಮಾಲ್ ಎಂದು ಉಂಟು, 10-15 ವರ್ಷ ಮುಂಚೆ ಅಲ್ಲಿ ಇದು ಮಾಡಿದ್ದಾರೆ, ಲಿಚ್ಪಿಟ್ ಮಾಡಿ ಅವರು ವಾಹನದಿಂದ ಅದನ್ನು ಖಾಲಿ ಮಾಡಿ ಕೊಂಡೋಗ್ತಾರೆ. ಆದರೆ ಇಷ್ಟು ದೊಡ್ಡ ಕಾರ್ಪೊರೇಷನ್ನಲ್ಲಿ ಅಲ್ಲಲ್ಲಿ ಚರಂಡಿಯಲ್ಲೇ ಬಿಡ್ತಾರೆ, ಅದರ ವಿಷಯದಲ್ಲಿ ಏನು ಆಕ್ಷನ್ ಇಲ್ಲ. ಇವರು ನೋಟಿಸ್ ಕೊಡ್ತಾರೆ ಏನಂದರೆ ನೀವು ಇಂಗು ಗುಂಡಿ ಮಾಡಿ ಎಂದು. ಅವರು ಇಂಗು ಗುಂಡಿ, ಅವರಿಗೆ ಜಾಗ ಇಲ್ಲ, ಅವರು ಇಂಗು ಗುಂಡಿ ಮಾಡದಿದ್ರೆ ಇವರು ನೋಡೋದು ಸಹ ಇಲ್ಲ, ಅಂತ ಪರಿಸ್ಥಿತಿ ಬಂದಿದೆ. ಮುಖ್ಯ ಕಾರಣ ಅಂದ್ರೆ ಈಗ ಯಾರು ನೋಡಿ, ಈಗ ಮೊನ್ನೆಯಿಂದ ಯೋಚನೆ ಮಾಡಿ, ಮೊನ್ನೆ ಈಗ ಇದರ ಬಗ್ಗೆ ಫಾಲ್ಗುಣಿ ನದಿಯಲ್ಲಿ ಒಂದು ನದಿ ಸತ್ತ ಕೂಡಲೇ ಎಲ್ಲ ಪೇಪರಲ್ಲಿ ಬಂತು, ಮೀಡಿಯಾದಲ್ಲಿ ಬಂತು, ಇಮಿಡಿಯೇಟ್ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು, ಪರಿಸರ ಇಲಾಖೆ ಎಚ್ಚೆತ್ತುಕೊಂಡಿದ್ರು, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಈ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ. ಸ್ವಾಮಿ, ಆ ರೀತಿಯಲ್ಲಿ ಅವರಿಗೆ ಮೊನ್ನೆಯಿಂದ ಮಾಡಿದ್ರು ಕೂಡ ನಿನ್ನೆ ಕೂಡ ಇದೇ ರೀತಿಯಲ್ಲಿ ಪುನಃ ಕೊಳಚೆ ಇದು ಆ ನೀರು ಶುದ್ಧ ಮಾಡಿದ ನೀರು ಪುನಃ ಕಪ್ಪಾಗಬೇಕಾದ್ರೆ ಆನಂತರ ಸಹ ಮೊನ್ನೆಯಿಂದ ಸಹ ನಂತರ ಸಹ ಬಿಟ್ಟಿದ್ದಾರೆ ಅಂತ ಆಯ್ತಲ್ಲ. ಇವರೇ ಇಂಥ ಎನ್ಕ್ವೈರಿ ಕಮಿಟೀಸ್ ಎಲ್ಲ ಆದರೆ ಸಹ ಕೂಡ ನಾ ಇದು ನಮ್ಮ ಈ ಕೈಗಾರಿಕೆಗಳಿಗೆ ಅದೇ ನೀರು ಬಿಡುವರಿಗೆ ಯಾರು ಇರುತ್ತೆ, ಕೊಳಚೆ ನೀರು ಬಿಡುವರಿಗೆ ಏನು ಇವರ ಯಾವುದೇ ಸ್ಟೇಟ್ಮೆಂಟ್ಗೆ ಬೆಲೆ ಇಲ್ಲದಂತ ಒಂದು ಚಿಕ್ಕಸು ಬೆಲೆ ಕೂಡ ಇಲ್ಲದಾಗೆ ಆಯ್ತಲ್ಲ. ಅದರಿಂದಾಗಿ ನಾ ಇದಕ್ಕೆಲ್ಲ ಕಾರಣ ನಾನು ಹೇಳೋದು, ದಯವಿಟ್ಟು ಇನ್ನು ಮುಂದೆ ಆದರೂ ಕೂಡ ಇದರ ಬಗ್ಗೆ ಈಗಾದರೂ ಎಚ್ಚೆತ್ತುಕೊಳ್ಳದಿದ್ರೆ ನಮ್ಮ ಹಲವಾರು ಜನರ ಸಾವು ನೋವಿಗೆ ಸಾಧ್ಯ ಆಗ್ತದೆ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಅಂದರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಆಗಿರ್ಬೋದು, ನಾವು ಇಲ್ಲಿ ಸಹಿಸ್ಕೊಳ್ಳೋರು ಅಂದರೆ ಶಾಂತಿ ಪ್ರಿಯರು ಅಂತ ಹೇಳ್ತೇವೆ, ಮತ್ತು ಬುದ್ಧಿವಂತರು ಹೇಳ್ತೇವೆ. ನಾವೆಂತ ಮಾಡ್ತೇವೆ, ಎಂಥ ಫ್ಯಾಕ್ಟ್ರಿ ಆಗಲಿ ಎಂಥ ಆದರೆ ಸಹ ಕೂಡ ನಾವು ಅದನ್ನು ಬಲವಾಗಿ ನಾವು ಅಪೋಸ್ ಮಾಡೋದಿಲ್ಲ. ಎಲ್ಲ ವರ್ಲ್ಡಲ್ಲಿ ಕೆಲವು ರಿಜೆಕ್ಟ್ ಆದ ಫ್ಯಾಕ್ಟ್ರಿಗಳು ಕೂಡ ಇಲ್ಲಿ ಹಾಕ್ತೊಂಡು, ಈವನ್ BSF ಬಗ್ಗೆ ಅದು ಎಷ್ಟು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ಅಂದರೆ ಅಲ್ಲಿ ಈಗ ನಾನು ವಾರದಲ್ಲಿ 2 ಸಲ ಆದರೂ ಬೇರೆ ಬೇರೆ ಅವರು ದೂರು ಪೇಜ್ಗಳಲ್ಲಿ ಬರ್ತಾರೆ. ಅದರಿಂದಾಗಿ ಅಲ್ಲಿ ಆ ಕೆಮಿಕಲ್ನಿಂದಾಗಿ ಅದು ಇವನು ನಾವು ಭೂಮಿಗೆ ಬಿಟ್ಟರೆ ಸಹ ಕೂಡ ಆ ಪ್ರದೇಶದ ಎಷ್ಟೇ ಜೀವಿಗಳು ಸಾವಾಗುವ ಸಾಧ್ಯತೆ ಉಂಟು ಅಂತ. ಅದರಿಂದಾಗಿ ಅದು ಅದು ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಒಂದು ಜೀವಕ್ಕಿಂತ ತುಂಬ ವ್ಯಾಲ್ಯೂ. ಯಾಕೆಂದರೆ ಯಾರು ಕೂಡ ಒಂದು ಜೀವಕ್ಕೆ ತುಂಬ ವ್ಯಾಲ್ಯೂ ಕೊಡ್ತೇವೆ, ಯಾಕೆಂದರೆ ಮನುಷ್ಯರ ಜೀವಕ್ಕಿಂತ ದೊಡ್ಡ ವ್ಯಾಲ್ಯೂ ಇಲ್ಲ. ಯಾಕೆಂದರೆ ನಾವು ಒಂದು ಚಿಕ್ಕ ಮಗು ಒಂದು ಬೋರ್ವೆಲ್ಗೆ ಬಿದ್ದಾಗ ನಾವು ಸಾವಿರಾರು ಜನರು ಅದರ ಒಂದು ಆ ಒಂದು ಮಗುವಿನ ಜೀವ ಬಚಾವ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದರೆ ನಮ್ಮ ಕಣ್ಣೆದುರು ಮೈಯಲ್ಲೇ ಇಂಥ ಒಂದು ಫ್ಯಾಕ್ಟ್ರಿಗಳುಂಟು, ಇಂಥ ಒಂದು ತ್ಯಾಜ್ಯಗಳ ಬಿಡ್ತಾರೆ, ಆ ನೀರನ್ನು ಬಿಟ್ಟುಕೊಂಡು ಎಷ್ಟೇ ಜನರಿಗೆ ಕಾಯಿಲೆ ಬರ್ತದೆ, ಎಷ್ಟೇ ಜನರು ರೋಗಿಗಳಾಗ್ತಾರೆ ಅಂತ ಗೊತ್ತಿದ್ರೂ ಕೂಡ ಈ ನಮ್ಮ ಸರ್ಕಾರದ ಒಂದು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ರಾಜಕಾರಣಿಗಳು ತನ್ನ ಒಂದು ಸ್ವಾರ್ಥವನ್ನು ಬಿಟ್ಟು ತನ್ನ ಆಮಿಷಗಳಿಗೆ ಅವರು ಯಾರೊಂದು ಫ್ಯಾಕ್ಟ್ರಿಗಿಂದ ಎಂಥ ಲಾಭ ಸಿಗ್ತದಂತ ಅದನ್ನು ಒಂದು ಆ ಒಂದು ಬಿಟ್ಟು ಹೃದಯವಂತಿಕೆ ಅಂತ ಕೆಲಸ ಮಾಡಬೇಕು. ಯಾಕಂದರೆ ಇದು ನಮ್ಮ ಜೀವನದ ಪ್ರಶ್ನೆ ಇದೆ. ಯಾಕಂದರೆ ಇವತ್ತು ಅಲ್ಲಿ ಮೀನುಗಳು ಸತ್ತಾಗ ನಮ್ಮ ಕಣ್ಣಲ್ಲಿ ಬಂತು, ಯಾಕಂದರೆ ಈ ಮೀನುಗಳಿಗೆ ಅಲ್ಲಿ ಸಾಯ್ತದೆ ಆದರೆ ಅದು ಪಾಯ್ಸನ್, ಹಾಗಾದ್ರೆ ಅದು ಮನುಷ್ಯರು ಕೂಡ ಸಾಯ್ತಾರೆ ಅಂತ ಆಯಿತು. ಯಾಕಂದರೆ ಅಲ್ಲಿ ಅದೇ ಡ್ಯಾಮಲ್ಲಿ ನಾವು ಇವತ್ತು ಕಟ್ಟಿಕೊಂಡು ಆ ನೀರನ್ನು ಶೇಖರಣೆ ಮಾಡ್ತೇವೆ, ಅದೇ ನೀರನ್ನು ನಾವು ಈಗ ಇನ್ನು ನಾವು ಇದಕ್ಕೆ ನಾವು ಕುಡಿಲಿಕ್ಕೆ ಉಪಯೋಗ ಪಡ್ತಾರೆ. ಅದರಿಂದಾಗಿ ನಮ್ಮ ಜನರಿಗೆ ಹಲವಾರು ಭೀಕರ ಕಾಯಿಲೆಗಳು ಬರ್ತಾರೆ, ಅದರಿಂದ ಸಾವಿರಾರು ಸಾಂಕ್ರಾಮಿಕ ರೋಗಗಳಿಂದ ಸಾವಿರಾರು ಜನರು ಸಾಯುವ ಸಾಧ್ಯತೆ ಉಂಟು. ಈಗ ಕೂಡ ಹೆಚ್ಚುತ್ತಿದ್ದು ಕಷ್ಟ ಆಗ್ತದೆ. ಅದರಿಂದಾಗಿ ನಾವು ಇದರ ಬಗ್ಗೆ ಸ್ಟ್ರಿಕ್ಟಾಗಿ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಯಾರು ಫ್ಯಾಕ್ಟ್ರಿಗಳುಂಟು ಅದರ ಬಗ್ಗೆ ಸ್ಟ್ರಿಕ್ಟಾಗಿ ಆಕ್ಷನ್ ತಗೊಳ್ಬೇಕು. ಕೇವಲ ಒಂದು ಕಾಟಾಚಾರಕ್ಕೋಸ್ಕರ ಪಬ್ಲಿಕಲ್ಲಿ ಗೊತ್ತಾಗಿದೆ, ಟಿವಿಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬರ್ತಾ ಉಂಟು, ಪೇಪರಲ್ಲಿ ಬರ್ತಾ ಉಂಟು, ಅದಕ್ಕೋಸ್ಕರ ಒಂದು ಒಂದು ನೋಟಿಸ್ ಕೊಡುವ ಬದಲು ಅದಕ್ಕೆ ಸ್ಟ್ರಿಕ್ಟಾಗಿ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿಕೊಂಡು ಆ ಏರಿಯಾ ವೈಸ್ ಯಾವ ರೀತಿಯಲ್ಲಿ ಇವರು ನಾವು
ತನ್ನ ಚುನಾವಣೆ ಸಂದರ್ಭದಲ್ಲಿ ವೋಟಿಂಗ್ಗೋಸ್ಕರ ವೋಟ್ ಮಾಡಬೇಕಾದ್ರೆ ಬೂತ್ ವೈಸ್ ಅಲ್ಲಿ ನಾವು ಒಂದು ಮತಗಟ್ಟೆಗಳನ್ನು ನಿರ್ಮಾಣ ಮಾಡ್ತೇವೆ, ಯಾಕಂದ್ರೆ ನಮ್ಗೆ ವೋಟ್ ಬೇಕು. ಅದೇ ಸಂದರ್ಭದಲ್ಲಿ ಇಂಥ ಒಂದು ಕಡೆಯಲ್ಲಿ ನಾವು ಕುಡಿಯುವಂಥ ನೀರ ನಮ್ಮ ಜೀವರಾಶಿಯ ಮೇಲೆ ಇದು ಹಾನಿ ಆಗ್ತುಂಟು, ಇಷ್ಟು ಜೀವರಾಶಿಗಳು ಸಾಯ್ತಾ ಉಂಟು. ಆ ಸಂದರ್ಭದಲ್ಲಿ ನಮ್ಮ ಅದೇ ರೀತಿಯಲ್ಲಿ ನಾವು ಸಮರೋಪದಲ್ಲಿಯೇ ನಾವು ಕೆಲಸವನ್ನು ಮಾಡಬೇಕು. ಅಂಥ ಸಂದರ್ಭ ಎಲ್ಲಿ ಇದಾಗಿದೆ ಅಲ್ಲಿ ಒಂದು ಇಮಿಡಿಯೇಟ್ ಅದಕ್ಕೆ ಸ್ಪೆಷಲ್ ಆಗಿ ಒಂದು ಫೋರ್ಸ್ ಅನ್ನು ತಯಾರು ಮಾಡಿಕೊಂಡು ಎಲ್ಲಿಂದ ಅಲ್ಲಿ ಎಷ್ಟು ಫ್ಯಾಕ್ಟ್ರಿ ಉಂಟು, ಎಷ್ಟು ಜನ ಉಂಟು ಅಲ್ಲಿ, ಅದರ ವೇಸ್ಟೇಜ್ ಅನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ, ಆ ಅದು ವೇಸ್ಟೇಜ್ ಅನ್ನು ಅಲ್ಲಿ ಅದು ಸಂಪ್ ಮಾಡಿಕೊಂಡು ಬೇರೆ ಕಡೆಯಲ್ಲಿ ಅದು ಡೈವರ್ಟ್ ಮಾಡ್ತಾರ ಅಥವಾ ಬೇರೆ ಕಡೆ ಅಥವಾ ಮೀನ್ ಆ ನೀರನ್ನು ಒಂದು ರೀಸೈಕ್ಲಿಂಗ್ ಮಾಡ್ತಾರ, ಅಂದರೆ ಫ್ಯಾಕ್ಟ್ರಿಗೆ ಒಂದು ಕಾನೂನು ಉಂಟು. ಯಾಕಂದ್ರೆ ಅಲ್ಲಿ ಎಂಥ ಯಾವುದೇ ತ್ಯಾಜ್ಯಗಳ ಒಂದು ನೀರನ್ನು ಕೊಳಚೆನ ಬಿಡಬೇಕಾದ್ರೆ ಅವ್ರು ರೀಸೈಕ್ಲಿಂಗ್ ಮಾಡಿ ಅದನ್ನು ಬಿಡಬೇಕು. ಯಾಕಂದ್ರೆ ಆ ನೀರನ್ನು ಸೈಕ್ಲಿಂಗ್ ಮಾಡಿ ಅದನ್ನು ಶುದ್ಧೀಕರಣ ಬಳಸಿ ಮತ್ತೆ ನೀರನ್ನು ಹೊರಗೆ ಬಿಡಬೇಕಂದ್ರು. ಅದು ಮಾಡಿದಾರ ನಮ್ಮ ಒಂದು ನಾವು ಒಂದು ಪರ್ಮಿಷನ್ ಕೊಡುವಾಗ ಯಾವ ರೀತಿಯಲ್ಲಿ ಅವರಿಗೆ ಒಂದು ಕಂಡೀಷನ್ ಹಾಕಿದ್ದೇವೆ, ಶರ್ತಗಳನ್ನು ಹಾಕಿದ್ದೇವೆ, ಈ ರೀತಿಯಲ್ಲೇ ನೀವು ತ್ಯಾಜ್ಯ ವಿಲೇವಾರಿ ಮಾಡಬೇಕು, ಈ ರೀತಿಯಲ್ಲಿ ನಿಮ್ಮ ಇದಕ್ಕೆ ಸೆಕ್ಯೂರಿಟಿ ಪರ್ಪಸ್ ಯಾವ ರೀತಿಯ ಸೆಕ್ಯೂರಿಟಿಯನ್ನು ನಾವು ನಿಯೋಜನೆ ಮಾಡಬೇಕು, ಒಂದು ವೇಳೆ ಸಮಸ್ಯೆ ಬಂದರೆ ಯಾವ ರೀತಿಯಲ್ಲಿ ಅದನ್ನು ಕೈಗೆತ್ತಿಕೊಳ್ಬೇಕು, ಅದಕ್ಕೆ ಯಾವ ಎಂಥ ಎಷ್ಟು ಆಫೀಸರ್ ಸೇಫ್ಟಿ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೀರಿ, ಅದೆಲ್ಲ ಒಂದು ಕರೆಕ್ಟಾಗಿ ಅದು ರಿಪೋರ್ಟನ್ನು ತೆಗೊಳ್ಳುವಂಥ ಕೆಲಸವನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದರೆ ಇದು ಸಮಸ್ಯೆ ಪರಿಹಾರ ಆಗ್ತದೆ, ಇಲ್ಲದಿದ್ದರೆ ಇನ್ನೂ ಕೂಡ ಭೀಕರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಓಕೆ, ಹಾಗೆ ಅಬ್ದುಲ್ ರಶೀದ್ ಅವರೇ, ಇದೀಗ ಏನಂತ ಹೇಳಿದ್ರೆ ಕೈಗಾರಿಕೆಗಳ ಒಂದು ಕಲುಷಿತ ನೀರು ಈ ನದಿಗೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು, ಆದರೆ ಆ ಒಂದು ನೀರನ್ನ ಬೇರೆ ಕಡೆ ಸಾಗಿಸುವಂಥ ಅಥವಾ ಬೇರೆ ಕಡೆ ಹಾಕುವಂತಹ ಒಂದು ಪ್ರಯತ್ನವನ್ನ ಮಾಡ್ಬೋದಲ್ಲ ಅಂತ. ಅಂದ್ರೆ ಇವರು ಒಂದು ಫ್ಯಾಕ್ಟ್ರಿಗೆ ಪರಿಸರದಿಂದ ಪರ್ಮಿಷನ್ ತೆಗಿಬೇಕು, ಆಗ ಅವರು ಬಂದು ಅದಕ್ಕೆ ಹೀಗೆ ಮಾಡಬೇಕು, ಅದಕ್ಕೆ ನೀರು ಇದು ಮಾಡಲಿಕ್ಕೆ ನೀವು ಸಿಸ್ಟಮ್ ಮಾಡಬೇಕು, ಸ್ವಚ್ಛೀಕರಣ ಮಾಡಿದ ನೀರನ್ನು ಮಾತ್ರ ಬಿಡಬೇಕು, ಹೀಗೆ ಎಲ್ಲ ಆಗಿ ಹೋಗಿದ್ದು ಎಲ್ಲ ಬಾಯ್ಲರ್ ಅದು ಇದೆಲ್ಲ ಕಂಡೀಷನ್ ಇರ್ತದೆ. ಆದರೆ ಒಂದು ಸಲ ಫ್ಯಾಕ್ಟ್ರಿ ಆದ ನಂತರ ಇವರು ಅದು ಅಲ್ಲಿ ಹೋಗಿ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವುದಿಲ್ಲ, ಇವರು ರಿಪೋರ್ಟ್ ಕೊಡಬೇಕಾಗ್ತದೆ ಅವರಿಗೆ, ನೀನು ವರ್ಷಕ್ಕೆ ಎರಡು ವರ್ಷಕ್ಕೆ ಅವರು ಮಾಡಬೇಕಾಗ್ತದೆ, ಆಗ ಇವರು ಹಣ ತೆಗೆದು ಕೊಡ್ತಾರೆ, ಅದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವುದಿಲ್ಲ. ಸರಿಯಾಗಿ ಇಂಪ್ಲಿಮೆಂಟ್ ಮಾಡದ ಕಾರಣ ಅವರು ಏನು ಮಾಡ್ತಾರೆ, ಹೀಗೆ ರಾತ್ರಿ ರಾತ್ರಿ ಬಿಡ್ತಾರೆ, ಆದ್ದರಿಂದ ಇದಾಗುದು. ಈಗ ಇಲ್ಲಿ ಫಲ್ಗುಣಿ ನದಿಯಲ್ಲಿ ಆಯಿತು ಕುರುಪರದ್ದು, ಇನ್ನು ನೇತ್ರಾವತಿಯಲ್ಲಿ ಸಹ ಇನ್ನು ತುಂಬೆ ಅಲ್ಲಿ ಉಂಟು, ಅಲ್ಲಿ ಸಹ ಮೊನ್ನೆ ಅವರು ಕೃಷ್ಣ ಪಾಲಿಮಾರ್ ಪ್ರಯೋಗ ಮಾಡಿ ನೀರು ಅದೆಲ್ಲ ಉಂಟು ಎಂದು ಮತ್ತೆ ಕಾರ್ಪೊರೇಷನ್ ಅವರು ಸಹ ಹೋಗಿ ಅಲ್ಲಿ ಚೆಕ್ ಮಾಡಿದ್ರು, ಸ್ವಲ್ಪ ಕಡೆ ಉಂಟು ಬಾಕಿ ಇಲ್ಲ ಎಂದು ಒಂದು ಸ್ಟೇಟ್ಮೆಂಟ್ ಕೊಡಿ, ಅದನಂತರ ಏನು ಸುದ್ದಿ ಇಲ್ಲ. ಅದು ಸಹ ನೀರು ಹಾಗೆ ಎಲ್ಲ ಜನರಿಗೆ ಕುಡಿಯ ನೀರು, ಅದರಲ್ಲಿ ಆರೋಗ್ಯ ಹಾಳಾಗ್ತದೆ. ಈ ವಿಷಯದಲ್ಲಿ ನಮ್ಮ ಜೀವ ಮೊದಲಲ್ಲ, ಅನಂತರ ಎಲ್ಲ ವಿಷಯ, ಅದರ ವಿಷಯದಲ್ಲಿ ಕಾಳಜಿ ಇಲ್ಲ ಇವರಿಗೆ. ಇವರು ಅದಕ್ಕಾಗಿ ಸ್ಟ್ರಿಕ್ಟ್ ಒಂದು ಜಿಲ್ಲಾಧಿಕಾರಿ ಮತ್ತು ಪರಿಸರ ಇಲಾಖೆ ಹಾಗೆ ಸ್ವಲ್ಪ ಎನ್ ಜಿ ಒಗಳು ಇದ್ದಾರೆ, ಅವರನ್ನೆಲ್ಲ ಸೇರಿಸಿ ಒಂದು ಟಾಸ್ಕ್ ಮಾಡಿ ಅದು ಅದರ ಕಾರಣ ಏನು, ಹೀಗೆ ಆಗಲಿಕ್ಕೆ ಏನು ರೀಸನ್, ಅದನ್ನು ಫೈಂಡ್ ಔಟ್ ಮಾಡಿ ಅದರ ವಿಷಯದಲ್ಲಿ ಒಂದು ರಿಪೋರ್ಟ್ ಕೊಟ್ಟು ಸರ್ಕಾರಕ್ಕೆ ಕಳಿಸಿ ಅದರ ಮೇಲೆ ಕಾನೂನು ಮಾಡಬೇಕು ಸ್ಟ್ರಿಕ್ಟ್ ಆಗಿ, ಆಗ ಸರಿ ಆಗ್ತದೆ. ಇಲ್ಲದ್ರೆ ಇವತ್ತು ಆಯಿತು ಫಲ್ಗುಣಿಗೆ, ನಾಳೆ ಬೇರೆ ನದಿಗೆ ಆಗ್ತದೆ, ಹಾಗಾದ್ರೆ ಇದು ನಾವೆಲ್ಲ ಸಾಯ್ತಾ ಇರುದ, ನೀನು ಸಾಯ್ತು ಇನ್ನು ಮನುಷ್ಯರು ಸಾಯ್ತಾರೆ ನಾಳೆ, ಇದಕ್ಕೆ ಯಾರು ಹೊಣೆ? ಅದಕ್ಕಾಗಿ ನಾವು ತುಳುನಾಡ ರಕ್ಷಣಾ ವೇದಿಕೆ ಕಡೆಯಿಂದ ಈ ಮುಂದಿನ ದಿನದಲ್ಲಿ ಈ ವಿಷಯದಲ್ಲಿ ಜಿಲ್ಲಾಡಳಿತ ಮತ್ತು ಪರಿಸರ ಇಲಾಖೆ ಹಾಗೂ ನಿಮ್ಮ ಕೈಗಾರಿಕೆಗಳು ಅದರ ವಿಷಯದಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡದಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆಂದು ಈ ಮಾಧ್ಯಮ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಓಕೆ, ಹಾಗೆ ಯೋಗಿ ಶೆಟ್ಟಿ ಜಪ್ಪು ಅವರೇ, ಇದೀಗ ಏನು ಕೈಗಾರಿಕಾ ನೀರು ಆ ರೀತಿ ಬಿಡ್ತಾರೆ ಅನ್ನುವಂಥದ್ದು, ಇದು ಕಳೆದ ಬಾರಿ ಕೂಡ ಹೀಗೆ ಇತ್ತು ಅಥವಾ ಈ ವರ್ಷ ಮಾತ್ರ ಹಾಗೆ ಆಗ್ತಾರೆ? ನೋಡಿ, ಯಾವುದೇ ಒಂದು ಸಮಸ್ಯೆ ಉಲ್ಬಣಾದಾಗ ಮಾತ್ರ ನಮಗೆ ಕಣ್ಣಿಗೆ ಕಾಣುತ್ತೆ. ಅದು ಈಗ ನಾವು ಭೋಪಾಲಲ್ಲಿ ಅನಿಲ ದುರಂತ ಆದಾಗ ಇವತ್ತು ಕೂಡ ಅದನ್ನು ಮರೆಯಿಸಲಿಕ್ಕೆ ಸಾಧ್ಯ ಇಲ್ಲ. ಎಂಡೋಸಲ್ಫರ್ನಲ್ಲಿ ಇವತ್ತು ಅಂತ ಒಂದು ಇನ್ಸಿಡೆಂಟ್ ಆದ ನಂತರ ಈಗ ಕೂಡ ಅದರ ಒಂದು ನೋಡುವಾಗ ಕಣ್ಣೀರು ಬರ್ತದೆ ಅಲ್ಲಿ. ಅದರಿಂದ ಆ ಹುಟ್ಟುವಂಥ ಮಕ್ಕಳಾಗಿರ್ಬೋದು, ಅದೇ ಎಫೆಕ್ಟ್ ಆದ ಜನರ ಪರಿಸ್ಥಿತಿ ಇವತ್ತು ಕೂಡ ನಮಗೆ ಮರೀಲಿಕ್ಕೆ ಆಗುದಿಲ್ಲ. ಇವತ್ತು ಸಮಸ್ಯೆ ಅಂದರೆ ಜನರಿಗೆ ನಮಗೆ ಅದು ದೊಡ್ಡ ಒಂದು ಇನ್ಸಿಡೆಂಟ್ ಆದಾಗ ಕಾಣ್ತದೆ.
ಅದೇ ರೀತಿಯಲ್ಲಿ ಇದು ಮೊದಲಿನಿಂದ ಆಗ್ತಾ ಉಂಟು. ಬಟ್ ಇದು ದೊಡ್ಡ ರೀತಿಯಲ್ಲಿ ಆದಾಗ ಅದು ಪೇಪರ್ಲಿ ಎಲ್ಲ ಇಶ್ಯೂ ಆದಾಗ ಮೀಡಿಯಾದಲ್ಲಿ ಆದಾಗ ಜನರಿಗೆ ಗೊತ್ತಾಗತ್ತೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಆಗ್ತಾ ಇರ್ತದೆ, ಬಟ್ ಕಣ್ಣಿಗೆ ಮಳೆ ಬೀಳಿಲ್ಲ. ಇದಕ್ಕೆ ಈಗ ಒಂದು ಅವಕಾಶ, ಯಾಕಂದ್ರೆ ನಮಗೆ ಈಗ ಇಂಥ ಪರಿಸ್ಥಿತಿ ಬಂದಾಗ ಸಮರ್ಥವಾದ ಒಂದು ಅಧಿಕಾರಿ ಇದ್ರೆ ಎಂತ ಮಾಡ್ತಾರಂದ್ರೆ ಇಂಥ ಒಂದು ಕಡೆಯಲ್ಲಿ ಪಾಲ್ಗೊಂಡು ನಡೆದಿದೆ. ಈಗ ಒಂದು ಎಕ್ಸಾಂಪಲ್ ಅವರಿಗೆ, ಬೇರೆ ಎಲ್ಲ ಈಗ ಇದೇ ರೀಸನ್ನಿಂದ ಎಲ್ಲ ಕೈಗಾರಿಕೆಗಳನ್ನು ಟೈಟ್ ಮಾಡ್ಲಿಕ್ಕೆ ಒಂದು ಅವಕಾಶ. ಯಾಕಂದ್ರೆ ನೋಡಿ ಇಂಥ ಕಡೆಯಲ್ಲಿ ಆಗಿದೆ, ನಾಳೆ ಇದೇ ರೀತಿ ನಾಳೆ ನೇತ್ರಾವತಿ ಬ್ರಿಡ್ಜ್ ಕೆಳಗಡೆ ಯಾಕೆ ಆಗಬಾರ್ದು? ಆ ಸೈಡಿಂದ ಹಲವಾರು ಫ್ಯಾಕ್ಟ್ರಿ ಉಂಟು, ಇಲ್ಲಿ ನಮ್ಮ ಉಳ್ಳಾಲ ಕೋಡಿಯಲ್ಲಿ ಹಲವಾರು ಫ್ಯಾಕ್ಟ್ರಿಗಳು ಉಂಟು ಬೇರೆ ಬೇರೆ ಇರಲಿ, ಅದನ್ನು ಅದರಲ್ಲಿ ಕೂಡ ಎಷ್ಟು ಮಾಲಿನ್ಯ ಆಗುವ ಸಾಧ್ಯತೆ ಉಂಟು. ಈ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ಅಧಿಕಾರಿಯಾದವರು, ಅವರ ಆಗಿರ್ಬೋದು ಜಿಲ್ಲಾಧಿಕಾರಿಗಳು, ಈಗ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೊಳ್ಳಿಕ್ಕಾಗ್ತದೆ. ಯಾಕಂದ್ರೆ ಒಂದು ರೀಸನ್ ಉಂಟು ಅವರ ಹತ್ರ. ನೋಡಿ, ಈಗ ಕಣ್ಣ ಮುಂದೆಯಲ್ಲೇ ಇಂಥ ಒಂದು ದುರಂತಗಳು ನಡೀತಾ ಉಂಟು. ನಾಳೆ ದೊಡ್ಡ ದುರಂತ ಆಗುವ ಮೊದಲೇ ನಾವು ಈ ದುರಂತದಿಂದ ತಪ್ಪಿಸುವ ಸಾಧ್ಯತೆ ಉಂಟು ಹೇಳ್ಕೊಂಡು ಈಗ ಅವರಿಗೆ ಒಂದು ಎಚ್ಚರಿಕೆ ಒಂದು ಮಾಡಬಹುದು. ಯಾಕಂದ್ರೆ ಇದು ಮಾಡದಿದ್ರೆ ದುರಂತ ಅಂತ ಖಂಡಿತ. ಓಕೆ, ಹಾಗೆ ಅಬ್ದುಲ್ ರಶೀದ್ ಅವರೇ, ಇದೀಗ ಅಲ್ಲಿ ಒಂದು ಪಾಲ್ಗುಣಿ ನದಿಯ ಸುತ್ತಮುತ್ತ ಇರುವಂತಹ ಎಷ್ಟು ಮನೆಗಳಿರ್ಬೋದು ಮತ್ತೆ ಎಷ್ಟು ಜನ ಆ ನೀರನ್ನು ಬಳಸಬಹುದು ಅಂತ? ಆ ಡ್ಯಾಮ್ನಿಂದ ನೀರು ಸಂಗ್ರಹಿಸಿ ಸಾಧಾರಣ ಒಂದು 3,000 ಮನೆಗೆ ನೀರು ಸರಬರಾಜು ಆಗ್ತದೆ. ಹಾಗೂ ಅಲ್ಲಿ ಪರಿಸರದಲ್ಲಿ ಮನೆ ಎಲ್ಲ ಉಂಟು, ಅವರಿಗೆ ಎಲ್ಲ ಕೆಲವರದ್ದು ಬಾವಿ ಎಲ್ಲ ಹಾಳಾಗಿದೆ ಈ ನದಿ ನೀರಿನಿಂದಾಗಿ. ಅಲ್ಲಿ ಕುಡಿಯುವ ನೀರಿಗೆ ತಾತ್ಸರ ಆಗಿದೆ. ಈಗ ಸ್ವಲ್ಪ ಮಳೆ ಬಂತು, ಆದ್ದರಿಂದ ಸ್ವಲ್ಪ ಬದುಕುವುದು, ಇಲ್ಲದ್ರೆ ತುಂಬ ಕಷ್ಟ ಉಂಟು. ಈ ಕೆಮಿಕಲ್ ಹಾಕಿ ಒಂದು ಈ ನೀರಿಗೆ ನಾವು ಕ್ಲೀನ್ ಮಾಡಲಿಕ್ಕೆ ತುಂಬ ಸಮಯ ಹೋಗ್ತದೆ. ಅದನ್ನು ಅಷ್ಟು ಚಿಕ್ಕ ಬಾವಿ ಆದ್ರೆ ಅದು ಬೇಗ ಕ್ಲೀನ್ ಮಾಡಬಹುದು. ಇದು ಬಾವಿ ಅಲ್ಲ, ಇದು ಒಂದು ಅಣೆಕಟ್ಟು. ಅಣೆಕಟ್ಟಲ್ಲಿ ಎಷ್ಟೇ ನೀರು ಸಹ ಇದಿರ್ತದೆ, ಅದನ್ನು ಕ್ಲೀನ್ ಮಾಡಿಸುವಂಥದ್ದು. ಯಾಕಂದ್ರೆ ಅದಕ್ಕೆ ಅದಕ್ಕೆ ಇಷ್ಟೇ ಯಾವುದು ಒಂದು ಕ್ಲೀನಿಂಗ್ಗೆ ಸಹ ಇಷ್ಟು ಕೆಮಿಕಲ್ ಅಂದರೆ ಅದಕ್ಕೆ ಸಹ ಪ್ರೋಸೆಸ್ ಉಂಟು. ಇಷ್ಟೇ ಕೆಮಿಕಲ್ ಹಾಕಬೇಕು, ಇಷ್ಟೇ ಕೆಮಿಕಲ್ ಹಾಕಿದರೆ ಬಾಡಿಗೆ ಎಫೆಕ್ಟ್ ಇಲ್ಲ, ಇಲ್ಲ ಇಷ್ಟು ಎಫೆಕ್ಟ್ ಆಗ್ತದೆ. ಇಷ್ಟೇ MGD ಅಂತ ಇರ್ತದೆ, ಯಾವುದು ಒಂದು ನೀರಲ್ಲಿ ಕೂಡ ಉಪಯೋಗಿಸಬೇಕಾದ್ರೆ ಇಷ್ಟು MGD ಅಂತ ಹೇಳ್ತಾರೆ, ಆಮ್ಲಜನಕದ ಇರಬೇಕು, ಇಷ್ಟು ಇದ್ರೆ ಮಾತ್ರ ಜೀವ ಇರಬೇಕು ಅಂತ. ಈಗ ನಿನ್ನೆ ಕೂಡ ಸ್ಟೇಟ್ಮೆಂಟ್ ನಾನು ಅವರಲ್ಲಿ ನಮ್ಮ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳ ಅಧಿಕಾರಿ ರಾಜಶೇಖರ್ ಅವರು ಸ್ಟೇಟ್ಮೆಂಟ್ ನೋಡಿದ್ದೇನೆ. ಅವ್ರು ಹೇಳ್ತಾರೆ ನಾವು ಅದರ ಬಗ್ಗೆ ನಾವು ಸರ್ವೆ ಮಾಡಿದಾಗ ಟೋಟಲ್ 0.5 MGD ಉಂಟು. ಯಾಕೆ ನಮ್ಮ ಜೀವರಾಶಿ ಬದುಕಬೇಕಾದ್ರೆ 0.3.5 ಸಾಕಾಗ್ತದೆ MGD, ಅದರಿಂದಾಗಿ ಸಮಸ್ಯೆ ಇಲ್ಲ ಅಂತ. ಅದರ ನಾವು ಯಾಕಂದ್ರೆ ಕೆಮಿಕಲ್ ಜಾಸ್ತಿ ಹಾಕೋಗಿಸಿಲ್ಲ, ಈಗ ನಾವು ಶುದ್ಧೀಕರಣ ಮಾಡುವಂಥ ಒಂದು ಬಾವಿ ಅದ ಬರೋದು. ಇಷ್ಟು ಈ ದೊಡ್ಡ ಒಂದು ಯಾವುದು ಅಣೆಕಟ್ಟು ಕೂಡ ಒಂದು ಕ್ಲೀನ್ ಮಾಡಿ ಕಷ್ಟ. ಯಾಕಂದ್ರೆ ನೋಡಿ, ಮೊನ್ನೆ ಅವರು ಕ್ಲೀನ್ ಮಾಡಿದ್ದು, ನಿನ್ನೆ ಪುನಃ ಕಪ್ಪಾಗಿದೆ, ಆದರೆ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು. ಓಕೆ, ಹಾಗೆಯೇ ಅಬ್ದುಲ್ ರಶೀದ್ ಅವರೇ, ಇದೀಗ ಅಲ್ಲಿ ಮೀನುಗಳು ಇರುವಂಥದ್ದು, ಆ ಮೀನುಗಳನ್ನ ಹಿಡಿದು ಎಷ್ಟೋ ಜನ ಅಲ್ಲಿ ಜೀವನವನ್ನ ಸಾಗಿಸ್ತಾ ಇರುವಂಥದ್ದು, ಆದ್ರೆ ಇದೀಗ ಮೀನುಗಳೇ ಸತ್ತು ಹೋಗ್ತಾ ಇರುವಂಥದ್ದು, ಈಗ ಅವರ ಜೀವನ ಹೇಗೆ ಅಂತ? ಈಗ ಮೀನಿದು ಈಗ ಮಳೆಗಾಲ ಬರುವ ಮುಂಚೆ ಮೀನು ಬೋಟೆಲ್ಲ ಹೋಗಿ ಮೀನು ಹಿಡಿಯುತ್ತದೆ. ಈಗ June 1 ಬೋಟೆಲ್ಲ ಬಂದಾಗ್ತದೆ ಮೀನುಗಳಿಗೆ. ಆಗ ಮೀನು ಈ ನಾಡ ಮೀನುಗಾರರು ಲೋಕಲ್ ಅವರು ಬಲೆ ಹಾಕಿ ಮೀನು ಹಿಡಿಯುದು. ಅವರಿಗೆ ಈ ನೀರಿನಲ್ಲಿ ಮೀನು ಹಿಡಿಯಲಿಕ್ಕೆ ಅಲ್ಲಿ ಮೀನೇ ಇಲ್ಲ, ಸತ್ತೋಗಿದೆ. ಆಗ ಅವರ ಜೀವನಕ್ಕೆ ಏನು ಇಲ್ಲದ ಹಾಗೆ ಆಯ್ತು, ಅವರ ಜೀವನ ಇನ್ನು ತುಂಬಾ ಕಷ್ಟ. ಸಣ್ಣ ಓಡದಿಂದ ಹೋಗಿ ಹಿಡಿಯುದು ಅದೆಲ್ಲ ಅವರಿಗೆ ಸಾಧ್ಯ ಇಲ್ಲ. ಅದು ನೀರು ಯಾವಾಗ ತನಕ ಆಗುದಿಲ್ಲ, ಅದು ಕ್ಲೀನ್ ಆಗಿ ಆ ಪ್ರೊಸೆಸ್ ಮಳೆದು ನೀರೆಲ್ಲ ಬಂದು ಅಷ್ಟ ತನಕ ಅವರಿಗೆ ಜೀವನ ತೆಗಿಲಿಕ್ಕೆ ಕಷ್ಟ. ಮತ್ತೊಂದು ಯೋಚನೆ ಮಾಡಬಹುದು. ಈಗ ಲಾಸ್ಟ್ ಟೈಮ್ ನಾವು ಒಂದು ಸಲ ಇದು ಮೀನಿನ ಒಂದು ಪದಾರ್ಥಗಳನ್ನು ತಿಂದು ಹಲವಾರು ಜನರು ಸಾಧಾರಣ ಸುಮಾರು 200 ಹೆಚ್ಚಿನ ಒಂದು ಜನರು ಆಸ್ಪತ್ರೆಗೆ ಅಲ್ಲಿ ದಾಖಲಾದ ಬಗ್ಗೆ ನೀವು ಕೇಳಿರ್ಬೋದು. ಯಾಕಂದರೆ ಬರಕ ಶೀ ಫುಡ್ಸ್ ಅಂತ ಹೇಳ್ಕೊಂಡು ಉಳ್ಳಾಲದ ಕೋಡಿ ಒಂದು ಫ್ಯಾಕ್ಟ್ರಿಯಲ್ಲಿ ಅವರು ಒಂದು ಆ ಫುಡ್ಡನ್ನು ಒಂದು ಮೀನು ಪದಾರ್ಥದ ಒಂದು ಅವರ ಇದು ಕ್ಯಾಂಟೀನಲ್ಲಿ ಉಪಯೋಗಿಸ್ಕೊಂಡು ರಾತ್ರಿ ಎಲ್ಲರ ಸಹ ಅಸ್ವಸ್ಥಾಗಿದ್ದಾಗಿ ಹಲವಾರು ಅಲ್ಲಿ ಸೂರಜ್ ಹಾಸ್ಪಿಟಲ್ ಆಗಿರ್ಬೋದು, ಸಾರ್ ಆಗಿರ್ಬೋದು, ನೇತ್ರಾವತಿ ನೇತಾಜಿ ಆಗಿರ್ಬೋದು, KSR ಹಾಸ್ಪಿಟಲ್ ಹಲವಾರು ಜನರು ಅಡ್ಮಿಟ್ ಆದದ್ದು ನಾವು ಕಂಡಿದ್ದೇವೆ. ಆನಂತರ ಮರುದಿನ ಇನ್ನೊಂದು ಕಡೆಯಲ್ಲಿ ಬೇರೆ ಒಂದು 2 ಕುಟುಂಬಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದನ್ನು ನಾವು ಕಂಡಿದ್ದೇವೆ, ನಾವು ಪೇಪರಲ್ಲಿ ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಹಲವಾರು ನಾವು ಅಧಿಕ ಜನರು ನಾವು ಮಾತಾಡಿದ್ದೆ, ನಾವು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಇದರಿಂದಾಗಿ ಯಾವುದು ಕೈಗಾರಿಕೆಗಳಿಗೆ ನೀರಿಂದಾಗಿ ಆ ಮೀನುಗಳನ್ನು ತಿಂದು ಜನರು ತೊಂದರೆ ಆಗಿದೆ ಅಂತ ಆಗಿದೆ. ಕೆಲವಾಗ ಪರಿಸರ ಅಧಿಕಾರಿಗಳು ಬೇರೆ ಬೇರೆ ಅವರು ಇದು ಫಿಷರ್ಸ್ ಬೋರ್ಡ್ನವರು ಹೇಳಿದರು ಅದು ಒಂದು ಯಾವುದೋ ಒಂದು ರೀತಿಯ ಮೀನಿಂದಾಗಿ ಆದ್ಯಂತ. ನೋಡಿ,
ಆಗ ಸಂತ್ರಸ್ತ ನಾನು ನನ್ನ ಪ್ರಕಾರ ಇದೇ ತ್ಯಾಜ್ಯ ನೀರಿ ಇಂಥದೇ ತ್ಯಾಜ್ಯ ನೀರಿನಿಂದ ಆ ಮೀನುಗಳು ತಿಂದೇ ಎಫೆಕ್ಟ್ ಆಗಿದೆ ಮೀನುಗಳ, ಯಾಕಂದ್ರೆ ಅದು ಮೀನ ವಿಷಪೂರಿತ ಮೀನುಗಳಿಂದಾಗಿಯೇ ಎಫೆಕ್ಟ್ ಆಗಿದೆ. ಈಗ ಇದು ಸಹ ಈಗ ಇಂಥ ಮೀನುಗಳನ್ನು ನಾಳೆ ಇವರು ಈಗ ನೋಡಿ ಪಾಲ್ಗಿನ ನದಿಯಲ್ಲಿ ಮೀನುಗಳು ಸತ್ತಿದೆ, ಅಂಥದೇ ಈಗ ವಿಷವನ್ನು ಇದು ತಿಂದ ಮೀನುಗಳು ಸತ್ತಿದ ಮೀನುಗಳನ್ನು ಇನ್ನು ಪುನಃ ಯಾರಾದರೂ ಜನರು ಅದನ್ನು ಸೇವಿಸಿದರೆ ಪುನೊಂದು ದುರಂತ ಆಗುವ ಸಾಧ್ಯತೆ ಇರ್ತದೆ. ಓಕೆ, ಪಲ್ಗೊಂಡ ನದಿಯ ವಿಚಾರವನ್ನ ಬಿಟ್ಟು ಬೇರೆ ನದಿಗಳಿಗೂ ಕೂಡ ಈ ತರಹ ಒಂದು ಕೈಗಾರಿಕಾ ತ್ಯಾಜ್ಯಗಳು ಬರುವಂತದ್ದು ಅಥವಾ ಈ ಕಲುಷಿತ ನೀರು ಬಿಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆಯಾ? ಹೌದು ಹೌದು, ನೀವು ನಾನು ಹೇಳಿದಲ್ಲ, ಈಗ ನೋಡಿ ನೀವು ಯೋಚನೆ ಮಾಡಿದ್ರೆ ನಮ್ಮ ಸದರ್ನ ಮಂಗಳೂರಲ್ಲಿ ಓಪನ್ ಡ್ರೈನೇಜ್ ತುಂಬಾ ಕಡೆಯಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ನಾವು ಶ್ರೀನಿವಾಸ ಕಾಲೇಜಿನ ಕಾಲೇಜಿನ ಎದುರುಗಡೆ ನಮ್ಮ ಇಲ್ಲಿ ಪಾಂಡೇಶ್ವರದಲ್ಲಿ ನೋಡಿರ್ಬೋದು, ಅಥವಾ ಅತ್ತಾವರದಲ್ಲಿ ಒಂದು ನಮ್ಮ ಚಕ್ರಪಾಣಿ ಟೆಂಪಲ್ ಸೈಡ್ ಇಂದ ಒಂದು ದೊಡ್ಡ ಒಂದು ತೋಡು ಓಪನ್ ಚರಂಡಿ ಹೋಗ್ತುಂಟು. ಇದು ಎಲ್ಲ ಯಾಕೆಂದ್ರೆ ಎಲ್ಲ ಇದು ಬೇರೆ ಬೇರೆಯಿಂದ ಕಲುಷಿತ ನೀರು ಆ ರೀತಿಯಲ್ಲಿ ದೊಡ್ಡ ದೊಡ್ಡ ತೋಡುಗಳ ಮೂಲಕವಾಗಿ ನದಿಗಳಿಗೆ ಸೇರ್ತದೆ. ಇದರಿಂದಾಗಿ ನದಿಯ ಕಂಪ್ಲೀಟ್ ಹಾಳಾಗ್ತಾ ಉಂಟು. ಅದರಿಂದಾಗಿ ಎಲ್ಲ ಕಡೆಯಲ್ಲಿ ತನ್ನ ಅವರು ತಮ್ಮ ನೀರುಗಳನ್ನು ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಮಂಗಳೂರು ಹಲವು ಕಡೆಗೆ ನೋಡಿದರೆ ಗೊತ್ತಾಗ್ತದೆ, ಫುಲ್ ಸ್ಮೆಲ್ಲಲ್ಲಿ ಕೆಲವು ಕಡೆಯಲ್ಲಿ ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಎಲ್ಲ ಇದು ನಮ್ಮ ನಮ್ಮ ಕಾರ್ಖಾನೆಗಳಿಗೆ ತ್ಯಾಜ್ಯ ನೀರಿಗೆ ಬಿಡುವುದರಿಂದಾಗಿ ನದಿಗಳ ಹಾಳಾಗ್ತಾ ಇದೆ. ಎಸ್, ಹಾಗೆ ಯೋಗೀಶ್ ಶೆಟ್ಟಿ ಜಪ್ಪುವರೆ, ಇದೀಗ ಏನು ಆ ಕಲುಷಿತ ಒಂದು ನೀರು ನದಿಗಳಿಗೆ ಬಿಡುವುದರಿಂದ ಸಾಕಷ್ಟು ಕಾಯಿಲೆಗಳು ಕೂಡ ಬರುವಂಥದ್ದು, ಈ ಒಂದು ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅಂತ ನೋಡಿ. ಈಗ ನಾವು ಒಬ್ಬ ಮನುಷ್ಯನಿಗೆ ಒಂದೊಳ್ಳೆ ಬದುಕಬೇಕಾದ್ರೆ ಇಷ್ಟೇ ಅಂತ ಅವನ ಒಳಗೆಯಿಂದ ಸ್ಟ್ರೆಂತ್ ಇರ್ತದೆ, ಅದು ಇಮಿಡಿಯೇಟ್ ರಿಯಾಕ್ಟ್ ಆಗೋದಿಲ್ಲ. ಈಗ ನೀರುಗಳು ಕೂಡ ಹಾಗೆ, ನಾವು ಕೆಲವು ಸಲ ನೀರುಗಳು ಕುಡಿಯುವ ಸಂದರ್ಭದಲ್ಲಿ ಎಷ್ಟೇ ಸಮಯಗಳ ನೀರುಗಳು ಕುಡಿದ ನಂತರ ನಮಗೆ ಕಿಡ್ನಿ ಆಗಿರ್ಬೋದು ಮತ್ತೊಂದು ನಮ್ಮ ಪಾರ್ಟಿಗೆ ಬಾಡಿಗೆ ಡ್ಯಾಮೇಜ್ ಆಗ್ತದೆ. ಈಗ ನಾವು ಈಗ ಪಾಲ್ಗುನಿ ನದಿಯ ರೀತಿಯಲ್ಲೇ ಇದು ಮೊನ್ನೆ ಮೀನುಗಳು ಸತ್ತಿ ಅದೇ ನೀರುಗಳನ್ನು ಮೋಸ್ಟ್ಲಿ ಜನರು ಕುಡಿದ ಕುರ್ತು ಅವರಿಗೆ ಬೇರೆ ಬೇರೆ ಕಾಯಿಲೆಗೆ ತುತ್ತಾಗ್ತಾರೆ. ಅದಕ್ಕೆ ಈಗ ನಾಳೆ ಅಂಥ ಕಾಯಿಲೆಗಳು ತುತ್ತಾದರೆ ಅದಕ್ಕೆ ಕಾರಣ ನಮ್ಮ ಸರ್ಕಾರಿಯ ಅಧಿಕಾರಿಗಳ ಕಾರಣದಿಂದಾಗಿ ಆಗಿದೆ. ಅದರಿಂದಾಗಿ ಈಗ ಒಂದ್ವೇಳೆ ನಾಳೆ ಆ ಕಾಯಿಲೆಯಿಂದ ಜನರು ಕಷ್ಟವನ್ನು ಅನುಭವಿಸಿದ್ರೆ ಇದರ ಪನಿಷ್ಮೆಂಟ್ ಯಾರಿಗೆ? ಒಬ್ಬ ಮನುಷ್ಯರು ಅವರು ಯಾವುದೇ ತಪ್ಪುಗಳನ್ನು ಮಾಡದೆ ಇಂಥ ಕಾಯಿಲೆಗೆ ತುತ್ತಾಗಿದ್ರೆ ಅದಕ್ಕೆ ಈಗ ಪರಿಹಾರ ಯಾರು? ಅದಕ್ಕೆ ಪರಿಹಾರ ಏನು? ಅದಕ್ಕೆ ಇದರಿಂದಾಗಿ ಶಿಕ್ಷೆ ಇಲ್ಲವೇ? ಅದೀಗ ಕ್ವಶನ್ ಮಾಡಬೇಕಾಗ್ತದೆ. ಈಗ ಅಂದ್ರೆ ನೋಡಿ, ಒಬ್ಬ ಮನುಷ್ಯರು ಪಾಪ ಏನು ತಪ್ಪು ಮಾಡದವರು, ಇಂಥ ಒಂದು ನೀರನ್ನು ಕುಡಿದು ಯಾರೋ ಒಂದು ಅಧಿಕಾರಿಗಳಿಂದ ಅಥವಾ ಯಾರೋ ಒಂದು ಫ್ಯಾಕ್ಟ್ರಿಗಳಿಂದಾಗಿ ಅವರ ತಪ್ಪಿನಿಂದಾಗಿ ಅವನಿಗೆ ಪಾಪ ಯಾರೋ ಒಂದು ಜನರಿಗೆ ಆ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ಭೀಕರ ಕಾಯಿಲೆಗಳು ಬರ್ತದೆ. ಹಾಗಾದ್ರೆ ಇದರಿಂದ ಶಿಕ್ಷೆ ಯಾರಿಗೆ ಅಂತ ಒಂದು ಕ್ವಶನ್ ಕೂಡ ಬರ್ತದೆ. ಖಂಡಿತ ಹೌದು. ಎಸ್, ಹಾಗೆ ಅಬ್ದುಲ್ ರಶೀದ್ ಅವರ, ಇದೀಗ ಏನು ಆ ಕಲುಷಿತ ನೀರು ನದಿಗೆ ಬರ್ತದೆ, ಸೊ ಅದರಿಂದಾಗಿ ಕೆಲವು ನದಿ ದಂಡೆ ಮೇಲೆ ಕೆಲವೊಂದು ಸಸ್ಯಗಳು ಇರ್ತದೆ, ಅರಣ್ಯ ರಕ್ಷಣೆ ಅಂತ ತೆಗೆದುಕೊಂಡಾಗ ಆ ಸಸ್ಯಗಳು ಇಂತಹ ಒಂದು ಸಂದರ್ಭದಲ್ಲಿ ಸತ್ತೋಗುವಂಥದ್ದು, ಈಗ ಹೇಗೆ ಅರಣ್ಯ ರಕ್ಷಣೆಯನ್ನು ಇವರು ಮಾಡೋದು ಅಂತ. ಈಗ ಅದರಲ್ಲಿ ಈಗ ನಿಜವಾಗಿ ಆ ನೀರು ಸ್ವಚ್ಛ ಆಗ್ಲಿಕ್ಕೆ ಇವರು ಸಮರ್ಪದಿಯಲ್ಲಿ ಅದರ ಕೆಲಸ ಮಾಡಬೇಕು. ಇವರು ಸ್ವಲ್ಪ ಕೆಮಿಕಲ್ ಹಾಕಿ ಅದು ನೀರು ಸ್ವಲ್ಪ ಇದಾಯ್ತು ಎಂದು ಇನ್ನು ಮಳೆ ಬರ್ತದೆ ಎಂದು ಸುಮ್ಮನೆ ಕುಳಿತಿದ್ದಾರೆ, ಆಗ ಎಲ್ಲ ಸರಿಯಾಗ್ತದೆ. ಆಗ ಪುನಃ ನೀರು ಬಿಟ್ಟದ್ದರಿಂದ ಪುನಃ ಅದು ಕಪ್ಪಾಯ್ತು. ಇನ್ನು ಇವರು ಅದರ ರಿಪೋರ್ಟ್ ಸಹ ಇಲ್ಲ. ಹೀಗೆ ಸಮಯ ತೆಗಿತಾರಲ್ಲ, ಅದು ಏನು ಮಾಡುವುದಿಲ್ಲ. ಇನ್ನು ಬೇರೆ ಕಡೆ ಆದರೂ ಸಹ ಆಗ ಹೋಗ್ತಾರೆ, ಮಾಡ್ತಾರೆ, ಇನ್ಕ್ವೈರಿ ಮಾಡ್ತಾರೆ, ಫೈಲನ್ನು ಅಡಿಯಲ್ಲಿ ಇಟ್ಟು ಸುಮ್ಮನೆ ಇರ್ತಾರೆ. ಶಾಶ್ವತ ಆಗಿ ಇಂಥ ಅನಾಹುತ ಇನ್ನು ಮುಂದೆ ಆಗಬಾರ್ದು. ಮೀನು ಆದರೂ ಜಲಚರ ಆದರೂ ಅದು ಸಹ ಪ್ರಾಣಿ ನಮ್ಮಾಗಿ, ಅದನ್ನು ರಕ್ಷಣೆ ಮಾಡಬೇಕು, ಅದು ಕರ್ತವ್ಯ ಸರ್ಕಾರದ್ದು ಜನರದ್ದು, ಅದೆಲ್ಲ ಮಾಡಬೇಕಲ್ಲ, ಅದೇನು ಮಾಡೋದಿಲ್ಲ. ಆರೋಗ್ಯ ಹಾಳಾದ ನಂತರ ಜನರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಅವರು ಟ್ರೀಟ್ಮೆಂಟ್ ಆದ ನಂತರ ಇವರು ಎಚ್ಚೆತ್ತುಕೊಳ್ತಾರೆ, ಅದರ ಮುಂಚೆ ಪ್ರಿವೆಂಟಿವ್ ಮಾಡಬೇಕಲ್ಲ. ಈಗ ಇವರ ಕಣ್ಣಿಗೆ ದೃಷ್ಟ ಅಂತ ಕಾಣ್ತದೆ, ಅದರ ಪರಿಣಾಮ ಮುಂದೆ ಬರದ ಹಾಗೆ ಇವರು ಅದರ ಇದು ಪ್ರಿವೆಂಟಿವ್ ಆ್ಯಕ್ಷನ್ ತೆಗಿಬೇಕಲ್ಲ. ಈಗ ಡಿ ಸಿ ಅವರು ಬಂದರೂ ಅದು ಸ್ಟ್ರಿಕ್ಟಾಗಿ ಹೇಳಿದ್ರು, ಅದರದ್ದು ರಿಪೋರ್ಟ್ ಬೇಕು, ಅದು ಯಾರೆಂದು ನನಗೆ ಗೊತ್ತಾಗಬೇಕು, ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ. ಇಷ್ಟು ಒಂದು ವಾರದ ಮೇಲೆ ಆಯ್ತು, ಇಷ್ಟ ತನಕ ಏನು ಆಕ್ಷನ್ ಆಗ್ಲಿಲ್ಲ. ಅದರ ನಂತರ ಕೂಡ ಪುನಃ ಹಾಳಾಗಿ ಯಾರು ಅಂತ ಫೈಂಡ್ ಔಟ್ ಕೂಡ ಮಾಡ್ಲಿಕ್ಕೆ ಈಗ ನೋಡಿ, ಹಾಗಾದ್ರೆ ಭೂಲೋಕ ಆಕಾಶದಿಂದ ಬಂದದ್ದ, ನಮ್ಮ ಇದರಿಂದಲೇ ಅಲ್ಲ ಹಾಳಾದದ್ದು. ಹಾಗಾದ್ರೆ ಏನು ರಿಪೋರ್ಟ್ ಇಲ್ಲ? ನೀವು ಪತ್ರಿಕಾದವರು, ನೀವು ಮಾಧ್ಯಮದವರು, ಹಾಗೂ ನಾವು ಸಂಘಟನೆಗಳು ಈ ವಿಷಯದಲ್ಲಿ
ಜೋರಾಗಿ ಧ್ವನಿ ಎತ್ತಬೇಕು, ಇಷ್ಟು ಹೇಳಲು ಬಯಸ್ತೇನೆ. ಮತ್ತೊಂದು ನೋಡಿ, ಈಗ ಈಗ ಕೈಗಾರಿಕೆಯಿಂದ ನದಿಗಳು ಹಾಳಾಗ್ತದೆ ಅಂತ ಇದು ಹೊಸತ್ತಲ್ಲ. ಯಾಕೆ ಒಬ್ಬ ಅಧಿಕಾರಿ ಅವರು ಬಂದ ಸಂದರ್ಭದಲ್ಲಿ ಆ ಅಧಿಕಾರಿಗೆ ಅಷ್ಟೇ ಕ್ವಾಲಿಫಿಕೇಶನ್ ಮೇಲೆ ಬರ್ತಾರೆ. ಆ ಅಧಿಕಾರಿಗಳು ಇದನ್ನು ಯೋಚನೆ ಮಾಡಬೇಕು. ಈಗ ಕಲ್ಕತ್ತಾದಲ್ಲಿ ಹಲವಾರು ಫ್ಯಾಕ್ಟ್ರಿಗಳಿಂದ ಇವತ್ತು ಗಂಗಾ ನದಿ ತೀರಾ ಅದಗಟ್ಟಾಗಿದೆ. ಇವತ್ತು ನಾವು ಗಂಗಾ ನದಿ ಅದನ್ನ ಕ್ಲೀನ್ ಮಾಡ್ಬೇಕಂತ ಹೇಳ್ಕೊಂಡು ಸಾವಿರಾರು ಕೋಟಿಗಳನ್ನ ನಾವು ಇಡ್ತಾ ಇದ್ದೇವೆ ಎವ್ರಿ ಇಯರ್ ಗಂಗಾ ನದಿಯ ಇದು ಮಾಡ್ಲಿಕ್ಕೋಸ್ಕರ, ಅಲ್ಲಿ ಶುದ್ಧೀಕರಣ ಮಾಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರ ಹಲವಾರು ಜನ ಸ್ವಾಮೀಜಿಗಳಾಗಿರ್ಬೋದು, ಹಲವಾರು ಜನ ಅಲ್ಲಿ ಹೋರಾಟಗಾರರು ಗಂಗಾ ನದಿಯ ಕ್ಲೀನ್ ಮಾಡ್ಬೇಕಂತ ಹೇಳ್ಕೊಂಡು ಅದನ್ನು ಗಂಗಾ ನದಿ ಬಚಾವ್ ಅಂತ ಹೇಳ್ಕೊಂಡು ಆಂದೋಲನ ಮಾಡಿದ್ರು. ಅದೇ ರೀತಿಯಲ್ಲಿ ಇವರು ಇದೇ ರೀತಿ ಮಾಡಿದ್ರೆ ನಾವು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿಯ ನದಿಗಳು ಬಚಾವ್ ಅಂತ ಕಾರ್ಯಕ್ರಮ, ನೇತ್ರಾವತಿ ಬಚಾವ್ ಅಥವಾ ಬೇರೆ ಬೇರೆ ನದಿಗಳ ಫಾಲ್ಗುಣಿ ನದಿ ಬಚಾವ್ ಅಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಕಣ್ಣ ಮುಂದೆಯಲ್ಲಿ ಇಂಥ ಒಂದು ದೃಷ್ಟಾಂತಗಳು ಬಂದ ನಂತರ ಸಹ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ನಾವು ನಾಳೆ ಅಂತ ಅಧಿಕಾರಿಗಳನ್ನು ನಾವು ಕಿತ್ತೆಗೆದುಕೊಳ್ಳಬೇಕು ಅಥವಾ ಅವರ ಅಧಿಕಾರಿಗಳ ಎದುರುಗಡೆ ನಾವು ಪ್ರತಿಭಟನೆ ಮಾಡುವುದು ಅನಿವಾರ್ಯ ಆಗ್ತದೆ. ಯಾಕಂದ್ರೆ ಇದಕ್ಕೆ ನೇರವಾಗಿ ಅಧಿಕಾರಿಗಳ ಮೇಲೆ ಕೇಸ್ಗಳನ್ನು ದಾಖಲಿಸಬೇಕು. ಯಾಕಂದ್ರೆ ಅಧಿಕಾರಿಗಳು ಇಂಥ ಒಂದು ಅವರ ಕಾನೂನುಗಳನ್ನ ನಿಯಮವನ್ನ ಪಾಲಿಸದಿಂದಾಗಿ ಇಂಥ ಒಂದು ದುರಂತಗಳು ಅನುಭವಿಸಿದೆ. ಅದರಿಂದಾಗಿ ನೇರವಾಗಿ ಅಧಿಕಾರಿಗಳನ್ನೇ ನಾವು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಬರಬೇಕಾಗ್ತದೆ. ಎಸ್, ಖಂಡಿತ. ಅಬ್ದುಲ್ ರಶೀದ್ ಅವರೇ ಹಾಗೆ ಯೋಗಿ ಶೆಟ್ಟಿ ಜಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಫಲ್ಗುಣಿ ನದಿ ನೀರು ಕಲುಷಿತ ಆಗಿರೋದ್ರಿಂದ ಮತ್ತೆ ಕೈಗಾರಿಕೆಗಳ ಒಂದು ತ್ಯಾಜ್ಯ ಅಥವಾ ನೀರು ಆ ನದಿಗೆ ಬಿಟ್ಟಿರೋದ್ರಿಂದ ಸಾಕಷ್ಟು ಜನರಿಗೆ ಒಂದು ಸಮಸ್ಯೆ ಆಗಿರುವಂತದ್ದು, ಎಷ್ಟೋ ಜನ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಜೊತೆಗೆ ಅವರಿಗೆ ಒಂದು ಕುಡಿಲಿಕ್ಕೆ ಬೇರೆ ನೀರಿನ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ. ಆದ್ರೆ ಇದು ಕಂಟಿನ್ಯೂಷನ್ ಆದರೂ ಕೂಡ ಇನ್ನೂ ಅಧಿಕಾರಿಗಳು ಕ್ರಮ ಮಾತ್ರ ತೆಗೆದುಕೊಳ್ತಿಲ್ಲ, ಅದನ್ನ ಒಂದು ಫೈಂಡ್ ಔಟ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹ ಒಂದು ವಿಚಾರವಾಗಿ ಚರ್ಚೆ ಮಾಡಿರುವಂತದ್ದು. ಎಸ್, ಧನ್ಯವಾದಗಳು ಇಬ್ಬರಿಗೂ. ಎಸ್ ವೀಕ್ಷಕರೇ, ಇದೀಗ ಫಲ್ಗುಣಿ ನದಿಯ ನೀರಿನ ವಿಚಾರವಾಗಿ ನಾವು ಚರ್ಚೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಸಾಕಷ್ಟು ದಿನಗಳಿಂದ ನಾವು ಗಮನಿಸ್ತಾ ಇದ್ದೇವೆ ಫಲ್ಗುಣಿ ನದಿಗೆ ಇದೀಗ ಏನು ಕಲುಷಿತ ನೀರು ಕೈಗಾರಿಕೆಗಳಿಂದ ಬರ್ತಾ ಇರುವಂತದ್ದು, ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳಿಗೆ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗಿ ಶೆಟ್ಟಿ ಜಪ್ಪು ಹಾಗೆ ಅಬ್ದುಲ್ ರಶೀದ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆಯನ್ನ ಮಾಡಿದ್ರು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.